ನಮಸ್ಕಾರ ಎಲ್ರಿಗೂ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕಾಬೂಲ್ ಕಡಲೆಯಿಂದ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕಳಿಸ್ಬೋದು ಈ ಪಲಾವನ್ನು. ವೆಲ್ಕಮ್ ಬ್ಯಾಕ್ ಟು ಹೊನ್ನಾವರ ರೆಸಿಪೀಸ್. ಈ ಕಾಬೂಲ್ ಕಡಲೆ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಕಾಬೂಲ್ ಕಡಲೆನ ನೆನೆ ಹಾಕಿಟ್ಟಿದ್ದೆ ನಾನು. ಒಂದು 3-4 ಅವರ್ ಆದರೂ ಇದನ್ನು ನೆನೆ ಹಾಕಿಡಬೇಕು. 1 ಕಪ್ಪಿನಷ್ಟು ತೆಗೆದುಕೊಂಡಿದ್ದೀನಿ. ಹಾಗೆಯೇ 1 ಟೊಮೆಟೊ, 1 ಈರುಳ್ಳಿ, 1 ಆಲೂಗಡ್ಡೆ, ಹಾಗೆಯೇ 2-3 ಕ್ಯಾರೆಟು. ಇನ್ನು ಏನಾದರೂ ತರಕಾರಿನ ನೀವು ಸೇರಿಸ್ಕೊಳ್ಬೋದು. ಬೀನ್ಸು, ಗಡ್ಡೆ ಕೋಸೆಲ್ಲನೂ ಕೂಡ ಸೇರಿಸ್ಬೋದು. ಹಾಗೆಯೇ ನಾನಿಲ್ಲಿ 3 ಲವಂಗ, 2-3 ಚಕ್ಕೆ, ಇದು ಸ್ಟಾರ್ ಹೂವು ಅಂತ ಹೇಳ್ತೀವಲ್ವ ನಾವು, ಅದ್ರ ಪೀಸ್ ಅದು. ಹಾಗೆಯೇ ಏಲಕ್ಕಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ 2 ಲವಂಗದ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ 1/4 ಟೇಬಲ್ ಸ್ಪೂನಷ್ಟು, ಹಾಗೆಯೇ ಈ ಕಡೆ ಸ್ಪೂನಲ್ಲಿ ಗರಂ ಮಸಾಲ ಪೌಡರ್. ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ನೀವು ಇದ್ರ ಬದಲಿಗೆ ಬಾಸುಮತಿ ಅಕ್ಕಿನೂ ಕೂಡ ಸೇರಿಸ್ಬೋದು. ಇಲ್ಲಾಂತಂದರೆ ಊಟದಕ್ಕೆ ಮಾಮೂಲಿ ಸೋನಾ ಮಸೂರಿ ಅಕ್ಕಿನ ತೆಗೆದುಕೊಂಡ್ರೂ ಕೂಡ ಏನು ತೊಂದರೆ ಇಲ್ಲ. ಹಾಗೆಯೇ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, 2-3 ಟೇಬಲ್ಸ್ಪೂನಷ್ಟು ಮೊಸರು, ಹಾಗೆಯೇ ಒಗ್ಗರಣೆಗೆ ಎಣ್ಣೆ. ಈ ಕಡೆ ಸ್ವಲ್ಪ ತೆಂಗಿನಕಾಯಿ ತುರಿ, 4 ಹಸಿಮೆಣಸಿನಕಾಯಿನ ತೆಗೆದುಕೊಂಡಿದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು 1 ಕುಕ್ಕರನ್ನು ಇಟ್ಬಿಟ್ಟು ಇವಾಗ ಅದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ, 3 ಟೇಬಲ್ಸ್ಪೂನಷ್ಟು. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇ ನಾನಿಲ್ಲಿ ಚಕ್ಕೆ ಹಾಕ್ತಾ ಇದ್ದೀನಿ. ಹಾಗೆಯೇ ಏಲಕ್ಕಿ, ಲವಂಗ, ಇನ್ನು ಚಕ್ರ ಮೊಗ್ಗು ಅಂತ ಹೇಳ್ತೀವಲ್ವ ನಾವು ಅದು, ಹಾಗೆಯೇ ಪಲಾವ್ ಎಲೆ, ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿನೇ. ಇವೆಲ್ಲ ಫ್ರೈ ಆಗ್ತಾ ಇದ್ದ ಹಾಗೆಯೇ ನಾನು ಇದಕ್ಕೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗಲೇ ನೀವು ಟೊಮೆಟೊನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೇ ಈರುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೇ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರ ಹಸಿ ವಾಸನೆ ಹೋಗೋರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ನಾನಿಲ್ಲಿ ಗರಂ ಮಸಾಲ, ಹಾಗೆಯೇ ಧನಿಯಾ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಸಣ್ಣ ಹುರಿನಲ್ಲೇ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಟರ್ಮರಿಕ್ ಪೌಡರ್. ಇವಾಗ ನಾನು ರುಬ್ಬಿಟ್ಕೊಂಡಂತಹ ಹಸಿಮೆಣಸಿನಕಾಯಿ ಮತ್ತು ತೆಂಗಿನಕಾಯಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದರ ಹಸಿ ಸ್ಮೆಲ್ ಹೋಗೋರಿಗೂ ಕೂಡ ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ಮತ್ತು ಹಸಿಮೆಣಸಿನಕಾಯಿ ಹಾಕಿದಂಥ ಪೇಸ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ಕಾಬೂಲ್ ಕಡಲೆ, ಟೊಮೆಟೊ, ಕ್ಯಾರೆಟು, ಹಾಗೆಯೇ ಆಲೂಗಡ್ಡೆ ಎಲ್ಲನೂ ಕೂಡ ಇದ್ರ ಜೊತೆಯಲ್ಲೇ ಹಾಕಿಬಿಟ್ಟು ಇವಾಗ ನಾನು ಒಮ್ಮೆ ಮಿಕ್ಸ್ ಕೊಡ್ತಾ ಇದ್ದೀನಿ. ನೀರನ್ನು ಹಾಕಿಲ್ಲ ಇಲ್ಲಿ, ನೀವು ಗಮನಿಸ್ತಾ ಇರಬಹುದು. ಹಾಗೆಯೇ ನಾನು ಆ ಮಸಾಲೆಗೇ ಎಲ್ಲನೂ ತರಕಾರಿಗಳನ್ನೆಲ್ಲ ಹಾಕಿದ್ದೀನಿ. ಇದನ್ನು 5-6 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ನಾನು ತೆಗೆದಿಟ್ಕೊಂಡಂಥ ಮೊಸರನ್ನು ಹಾಕ್ತಾ ಇದ್ದೀನಿ. ಮೊಸರು ಕೆಲವರಿಗೆ ಜಾಸ್ತಿ ಹಾಕಿದ್ರೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ಅದ್ರ ಜಾಸ್ತಿ ಸ್ಮೆಲ್ ಬರುತ್ತೆ ಅನ್ನೋಗೋಸ್ಕರ ಇಷ್ಟ ಆಗೋದಿಲ್ಲ. ನನಗಷ್ಟೊಂದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನಿಲ್ಲಿ 2-3 ಟೇಬಲ್ಸ್ಪೂನ್ ಅಷ್ಟೇನೇ ಬಳಸಿದ್ದೀನಿ. ನೀವು 1/4 ಕಪ್ ಕೂಡ ಹಾಕ್ಕೊಳ್ಬೋದು. ಅದಾದ ನಂತರ ನಾನಿಲ್ಲಿ ಅಕ್ಕಿನ ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ಅಕ್ಕಿನ ನೆನೆ ಹಾಕಿಲ್ಲ ನಾನು, ಹಾಗೆಯೇ ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ನೆನೆ ಹಾಕುವಂಥ ಅವಶ್ಯಕತೆ ಇಲ್ಲ ಸೋನಾ ಮಸೂರಿ ಅಕ್ಕಿಯನ್ನು. ಇವಾಗ ಅಕ್ಕಿನೂ ಹಾಕಿಬಿಟ್ಟು ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅಕ್ಕಿನೂ ಹಾಕಿಬಿಟ್ಟು ನಾನು ಚೆನ್ನಾಗಿ 1-5 ನಿಮಿಷ ಫ್ರೈ ಮಾಡಿದ್ದೆ. ಅದಾದ ನಂತರನೇ ನಾನು ಇದಕ್ಕೆ 1¼ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಯಾವ ಕಪ್ಪಿನಲ್ಲಿ ನೀವು ಅಕ್ಕಿ ತೆಗೆದುಕೊಂಡಿದ್ದೀರೋ ಅದೇ ಕಪ್ಪಿನ ಅಳತೆಯಲ್ಲಿ ನೀರನ್ನು ಹಾಕಬೇಕಾಗುತ್ತೆ. 1¼ನಷ್ಟು ನಾನಿಲ್ಲಿ ನೀರನ್ನು ಹಾಕಿದ್ದೀನಿ.
ಇವಾಗ ನಾನು ಇದನ್ನು ಹಾಗೇ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಮುಚ್ಚಳನ ಮುಚ್ಚೋದಕ್ಕೆ ಹೋಗಬೇಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರ್ತಾ ಇದ್ದ ಹಾಗೇ ಇದಕ್ಕೆ ನಾನಿಲ್ಲಿ ನಿಂಬೆಹಣ್ಣನ್ನು ಕೂಡ ಒಂದು 2-3 ಡ್ರಾಪ್ ಹಾಕ್ತಾ ಇದ್ದೀನಿ. ಯಾಕೆಂತಂದರೆ ಅನ್ನ ಉದುರುದ್ರಾಗಿ ಬರುತ್ತೆ ಅದಕ್ಕೋಸ್ಕರ. ಹಾಗೇ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದ್ದು ನೋಡ್ತಾ ಇರ್ಬೋದು, ನೀರೆಲ್ಲ ಆರ್ತಾ ಬಂದಿದೆ. ಇವಾಗ ನಾನು ಇದನ್ನು ಒಂದೇ ಒಂದು ವಿಸಿಲನ್ನು ತೆಕ್ಕೊಳ್ತಾ ಇದ್ದೀನಿ. ಒಂದು ವಿಸಿಲ್ ಆಗಿದೆ, ನೋಡ್ತಾ ಇರ್ಬೋದು ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಉದುರುದ್ರಾಗಿ ಬಂದಿದೆ ಅಂತ. ಇವತ್ತಿನ ಕಾಬೂಲ್ ಕಡಲೆ ಪಲಾವ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೋಗಿ ಬರ್ತೀನಿ, ಅಲ್ಲಿವರೆಗೂ ಧನ್ಯವಾದ.